ಖಂಡಿತವಾಗ್ಲೂ ಬಿಜೆಪಿ ಬರಬೇಕು, ಈ ಸಾರಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬರಬೇಕು. ನನ್ನ ಪ್ರಕಾರ ಅಂದ್ರೆ ನಂಗೆ ಜೆಡಿಎಸ್ ಬಂದ್ರೆ ಇಷ್ಟ ಆಗುತ್ತೆ. ಬಿಜೆಪಿನೇ ಬರಬೇಕು, ಬಿಜೆಪಿನಿಂದ ಕತ್ತೆ ಮುಖ್ಯಮಂತ್ರಿ ಮಾಡಿದ್ರು ಪರವಾಗಿಲ್ಲ. ಬಿಜೆಪಿ ಅವರು ನಾನು ಮಾಡಿದೆ ಅಂತಾರೆ. ತೇಜಸ್ವಿ ಸೂರ್ಯನ್ ಕೊಡ್ಬೇಕು ಇವರು. ಬೇರೆಯವರು ಸಿ ಎಂ ಆದ್ರೆ ಒಳ್ಳೇದು, ಆದ್ರೆ ಮುಖ್ಯಮಂತ್ರಿ ಅಂತಂದ್ರೆ ಇನ್ನು ಆಯ್ಕೆ ಮಾಡಬೇಕು. ಸಿದ್ದರಾಮಯ್ಯ ಮಾಡಿದ್ರೆ 10,000 ಕೋಟಿ ಮುಸ್ಲಿಮ್ಸ್ ಕೊಡ್ತೀನಿ ಅಂತಾರೆ. ಅಸಾಧ್ಯ, ಅಸಾಧ್ಯನ ಅದು. ಕಾಂಗ್ರೆಸ್ನವರು ಬಿಜೆಪಿ ಅವ್ರನ್ನ ತುಳಿತಾ ಇದಾರೆ. ಯಾರು ಕೆಲಸ ಮಾಡ್ತಾರೋ ಅವ್ರು ಬರಬೇಕು. ಸಾಮಾನ್ಯ ಜನರಿಗೆ ಹೆಲ್ಪ್ ಆಗುವಂಥದ್ದು ಇರಬೇಕು. 5 ವರ್ಷಕ್ಕೆ ಒಂದ್ಸಲ ಎಲೆಕ್ಷನ್ ಆಗೋದು, ಎಷ್ಟು ರೆಡಿ ಆಗಿದ್ರೆ, ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಡೆಫಿನೆಟ್ಲಿ ನಾನು ಯಾವತ್ತೂ ಚಾನ್ಸ್ ಮಿಸ್ ಮಾಡ್ಕೊಳ್ಳಲ್ಲ. ಪ್ರತಿ ಸಲ ನಂದು 18 ಇಯರ್ಸ್ ಆದಮೇಲಿಂದ ನಾನು ವೋಟ್ ಮಾಡ್ತಾನೆ ಇದ್ದೀನಿ. ಸೊ ದಿಸ್ ಟೈಮ್ ಆಲ್ಸೋ ಐ ಆಮ್ ಎಕ್ಸೈಟೆಡ್ ಆ್ಯಂಡ್ ಐ ಆಮ್ ರಿಯಲಿ ಐ ವಾಂಟ್ ಒನ್ ಐ ಮೀನ್ ನಂದು ಒಂದು ಯಾವುದು ಯೂಶಲಿ ಏನು ಮಾಡ್ತಾರೆ, ಇವಾಗ ನಮ್ದು ಏನಾದ್ರು ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ, ಸಪೋಸ್ ಈ ಏರಿಯಾನಲ್ಲಿ ತಾನೇ ನಾವು ವೋಟ್ ಮಾಡೋದು, ಈ ಏರಿಯಾನಲ್ಲಿ ಅವ್ರು ಎಷ್ಟು ಕೆಲಸ ಮಾಡಿದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಹೆಲ್ತ್ ರಿಲೇಟೆಡ್ ಏನೋ ಇರ್ಬೋದು, ನಮಗೆ ಯಾವ ಥರ ಅವರು ಸೌಲಭ್ಯನ ಕೊಡ್ತಾರೆ. ಸೊ ಅದನ್ನು ನೋಡಿಕೊಂಡು ನಾನು ಅದೆಲ್ಲ ನಾನು ತುಂಬ ಫಾಲೋ ಮಾಡ್ತೀನಿ. ಯಾಕಂದರೆ ನಾನು ಪ್ರತಿ ಸಲನೂ ವೋಟ್ ಮಾಡದೇ ಇರೋದಿಲ್ಲ, ಯಾಕಂದರೆ ತುಂಬ ಮುಖ್ಯ ಆಗಿರುತ್ತೆ. ನಾಳೆ ನಾವು ಕೂತ್ಕೊಂಡು ಹೇಳ್ತೀವಿ ಕಿ ನಮಗೆ ಇದು ಇಲ್ಲ ಅದಿಲ್ಲ ಅಂತ, ಅದ್ರ ಬದಲು ನಾವು ಮುಂಚೆನೇ ಯೋಚನೆ ಮಾಡಿ ನಾವು ಸರಿಯಾದ ನಮ್ಮ ಇದನ್ನು ಮತನ ಚಲಾಯಿಸಿದ್ರೆ ಡೆಫಿನೆಟ್ಲಿ ನಮ್ಗೆ ಬೇಕಾದ ಪಕ್ಷ ಯಾವ ಕೆಲಸ ವರ್ಕ್ ಮಾಡುತ್ತೆ. ಅದೇನೆ ನಂಗೆ ಯಾವತ್ತೂ ಈ ಪಕ್ಷ ಆ ಪಕ್ಷ ಅಂತಿಲ್ಲ, ನಾನು ಕ್ಯಾಂಡಿಡೇಟ್ಗೆ ಹಾಕ್ತೀನಿ ಯಾವಾಗಲೂ. ಆ ಕ್ಯಾಂಡಿಡೇಟ್ ಈ ಏರಿಯಾನಲ್ಲಿ ಏನು ಮಾಡಿದರೆ ಅದು ನೋಡ್ಕೊಂಡು ಹಾಕ್ತೀನಿ. ಬಟ್ ಡೆಫಿನೆಟ್ಲಿ ಎಸ್, ಇಟ್ ಹೆಲ್ಪ್ಸ್ ದ ಅದರ್ ಥಿಂಗ್ಸ್ ಆಲ್ಸೋ ರಿಲೇಟೆಡ್ ಟು ದಟ್ ವೋಟ್ ಮಾಡ್ತೀನಿ. ಸರ್, ಈ ಸಲ ಯಾವ ಪಕ್ಷ ಆಡಳಿತಕ್ಕೆ ಬರಬೇಕು ಮತ್ತು ಜನ ಹೇಗೆ ವೋಟ್ ಮಾಡಬೇಕು ಸರ್? ಖಂಡಿತವಾಗ್ಲೂ ಬಿಜೆಪಿ ಬರಬೇಕು. ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ ತುಂಬ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ, ಅಂಥವ್ರು ಬೇಕು ನಮ್ಮ ಸಮಾಜಕ್ಕೆ. ಯಾವ ಕಂಪ್ಲೇಂಟು ಇಲ್ಲ, ಎಲ್ಲ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸು ರೆಗ್ಯುಲರ್ ಆಗ್ತಾಯಿದೆ. ಆಮೇಲೆ ಜನತಾ ಪಕ್ಷ ಯಾಕೆ ಬೇಡ ಅನ್ನೋದಕ್ಕೆ ಕಾರಣಗಳೇ ಇಲ್ಲ ನಮ್ಗೆ ಗೊತ್ತಿರೋ ಹಾಗೆ. ಬೇರೆಯವ್ರಿಗೆ ಅವ್ರವ್ರ ಕಾರಣಗಳೇ ಅವ್ರಿಗಿರುತ್ತೆ, ಅದನ್ನು ನಾನು ರೆಸ್ಪೆಕ್ಟ್ ಮಾಡ್ತೀನಿ, ಇಲ್ಲ ಅಂತಲ್ಲ. ಬಿಜೆಪಿನೇ ಬರಬೇಕು, ನಮ್ಮ ಬಿಜೆಪಿನೇ ನಾವು ಯಾವಾಗಲೂ ಬಿಜೆಪಿಗೆ ವೋಟ್ ಹಾಕೋದು, ಬಿಜೆಪಿನೇ ಬರಬೇಕು. ಈ ಸಾರಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬರಬೇಕು. ಈ ಕಾಂಗ್ರೆಸ್ ಪಕ್ಷದಿಂದ ಮುಂಚೆಯಿಂದಲೇ ಎಲ್ಲ ಫುಲ್ ಅವರೆಲ್ಲ ಅಲ್ಟಿಮೇಟಾಗಿ ಎಲ್ಲ ಮಾಡಿದ್ರಿಂದ ಅದನ್ನು ಇವರು ಬಳಸ್ಕೊಂಡು ಬಿಜೆಪಿ ಅವರು ನಾನು ಮಾಡಿದೆ ಅಂತಾರೆ. ಆಯಿತಾ? ಇನ್ನೊಂದು ಪ್ರಶ್ನೆ ಏನಂದರೆ, ಬಿಜೆಪಿ ಗೌರ್ಮೆಂಟು ಬಂದ ಮೇಲೆ ಎಲ್ಲ ಬೆಲೆಗಳು ಜಾಸ್ತಿ ಆಯಿತು, ಪೆಟ್ರೋಲ್ ಆಯಿತು, ಆಮೇಲೆ ಮಧ್ಯಮ ವರ್ಗದ ಉಪಯೋಗ ಒಂದು ಸಿಲಿಂಡ್ರು 1,100 ರೂಪಾಯಿ ಅಂದರೆ ಮಧ್ಯಮ ವರ್ಗದವ್ರಿಗೆ ಎಷ್ಟು ತೊಂದರೆ ಆಗುತ್ತೆ. ನಮ್ಮ ಇದ್ರ ಪ್ರಕಾರ ಕಾಂಗ್ರೆಸ್ ಗೌರ್ಮೆಂಟೇ ಒಳ್ಳೆಯದು. ನನ್ನ ಪ್ರಕಾರ ಅಂದರೆ ನಂಗೆ JDS ಬಂದರೆ ಇಷ್ಟ ಆಗುತ್ತೆ ಮೇಡಮ್. ಅದರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರೆ ಒಳ್ಳೆಯದು ಅನಿಸುತ್ತೆ. ನಮಗೆ ಆಮ್ ಆದ್ಮಿ ಪಕ್ಷದವ್ರು ಬರಬೇಕು ಅಂತ ಆಸೆ ಇದೆ. ಆಮ್ ಆದ್ಮಿ ಪಕ್ಷದವರು, ನಾವು BJP ಎಲ್ಲ ನೋಡಿದ್ದೀವಿ, ಮೋದಿ ಅವ್ರನ್ನ ಭಾಳ ಎಕ್ಸ್ಪೆಕ್ಟ್ ಮಾಡಿದ್ವಿ, ಆದರೆ ನಮ್ಮ ಎಕ್ಸ್ಪೆಕ್ಟೇಷನ್ ಏನು ಆ ಥರ ಮಾಡಿಲ್ಲ ಮೇಡಮ್. BJPನೇ ಬರಬೇಕು, BJPನಿಂದ ಕತ್ತೆ ಮುಖ್ಯಮಂತ್ರಿ ಮಾಡಿದ್ರು ಪರವಾಗಿಲ್ಲ. ಸರ್ ಏನು ಸರ್, BJPಯಿಂದ ಕತ್ತೆನ ಮಾಡಿದ್ರು ಪರವಾಗಿಲ್ಲ. ಓಕೆ, ಅವರು ಸೆಂಟ್ರಲ್ಗೆ ಸಪೋರ್ಟ್ ತಗೋಬೇಕು, ಸೆಂಟ್ರಲಿಂದ ಏನು ಬೇಕೋ ಹೆಲ್ಪ್ ತಗೋಬೇಕು. ನಾವು ಮೊದಲಿಂದನೂ ನಾವು BJPಗೆ ಹಾಕೋದು. ಈ ಸಾರಿನೂ BJPನೇ ಬರಬೇಕು. ಬೇರೆಯವರು ಸಿ ಎಂ ಆದರೆ ಒಳ್ಳೆಯದು. ಸ್ವಲ್ಪ ಬೊಮ್ಮಾಯಿ ಸ್ವಲ್ಪ ಮೆತುವು ಸಾಲದು. ಈಗಿನ ಇದಕ್ಕೆ ಟೆಂಡಿಗೆ ಜನ ಸ್ವಲ್ಪ ಇನ್ನೂ ಕಡಕ್ ಆಗಿರ್ಬೇಕು. DK ಶಿವಕುಮಾರ್ ಬಂದರೆ ಸ್ವಲ್ಪ ಗಟ್ಟಿಸಿದೆ ಅವ್ರಿಗೆ, ಅವ್ರು ಚೆನ್ನಾಗಿ ನಿಭಾಯಿಸ್ತಾರೆ. ಇಲ್ಲ, ಯಡಿಯೂರಪ್ಪ ಅವ್ರಿಗೆ ಕೊಡಲ್ಲ ಅಂತ ಹೇಳಿದಾರಲ್ಲ, 75 ವರ್ಷ ಆದಮೇಲೆ ರೆಸೊಲ್ಯೂಷನ್ ಪಾಸ್ ಮಾಡಿದ್ದಾರೆ. ಬೊಮ್ಮಯ್ಯ ಅವ್ರಿಗೆ ಕೊಡಲಿ, ಅವರು ತುಂಬ ಸಾಫ್ಟು, ತುಂಬ ಹಾರ್ಡ್ ವರ್ಕರು, ಆಮೇಲೆ ತುಂಬ ಎಫಿಷಿಯೆಂಟು, ಎಜುಕೇಟೆಡ್ಡು, ಅಂಥವರೇ ಬೇಕು ನಮಗೆ. ಬೇರೆ ಇನ್ಯಾವ ಪಾರ್ಟಿಗೂ ನಮಗೆ ಕಾನ್ಫಿಡೆನ್ಸ್ ಇಲ್ಲ. ಆದರೆ ಮುಖ್ಯಮಂತ್ರಿ ಅಂತಂದರೆ ಇನ್ನೂ ಆಯ್ಕೆ ಮಾಡಬೇಕು. ಇವಾಗ ಬೊಮ್ಮಯ್ಯ ಅವ್ರದ್ದು ಈ ಪೀರಿಯಡ್ ಮುಗಿದೋಗುತ್ತೆ, ಈಗ ನೆಕ್ಸ್ಟ್ ಯಾರಾದರೂ ಒಳ್ಳೆ ಕ್ಯಾಂಡಿಡೇಟ್ ಮಾಡಬೇಕು. ಸಿದ್ದರಾಮಯ್ಯ ಮಾಡಿದ್ರೆ 10,000 ಕೋಟಿ ಮುಸ್ಲಿಮ್ಸ್ ಕೊಡ್ತೀನಿ ಅಂತಾರೆ. ಅಸಾಧ್ಯ, ಅಸಾಧ್ಯನ ಅದು. ಹಿಂದೂಗಳೆಲ್ಲ ಸಾಯಿಸ್ಬಿಡ್ತಾರೆ. BJPನೇ ಬರಬೇಕು, BJPಯಿಂದನೇ ಮುಖ್ಯಮಂತ್ರಿ ಆಗಬೇಕು. ಕಾಂಗ್ರೆಸ್ನವರು BJP ಅವ್ರನ್ನ ತುಳಿತಾ ಇದ್ದಾರೆ, BJPಯವರು ಕಾಂಗ್ರೆಸ್ನವ್ರನ್ನ ತುಳಿತಾ ಇದ್ದಾರೆ. ಮೂರನೇವ್ರಿಗೆ ಇಲ್ಲ, JDS ಬರೋದು ಭಾಳ ಕಡಿಮೆ. ಯಾಕಂದರೆ ಆಫರ್ ಸಮ್ಮಿಶ್ರ ಸರ್ಕಾರ ಬಂದರೂ ಅಷ್ಟೊಂದು ಲಾಸ್ಟ್ ಟೈಮ್ ಥರ 34-35 ಸೀಟ್ ಬರೋದು ಡೌಟು. ನೀವು ಕಂಡಂತೆ ಇಷ್ಟು ವರ್ಷದಲ್ಲಿ ವೋಟ್ ಹಾಕಿದ್ದೀರಲ್ಲ, ಯಾವ ಒಂದು ಸರ್ಕಾರ ಅತ್ಯುತ್ತಮವಾದಂಥ ಒಂದು ಸೌಲಭ್ಯಗಳನ್ನು ಜನರಿಗೆ ಒದಗಿಸಿದೆ? ಯಾವುದು ಕೊಟ್ಟಿಲ್ಲ, ಯಾವುದು ಕೊಟ್ಟಿಲ್ಲ. ಎಕ್ಸಾಂಪಲ್ ಹೇಳಬೇಕಾ, ನಿಡ್ಲಿಂಗಪ್ಪನ ಕಾಲದಿಂದನೂ ನೋಡ್ತಾ ಇದ್ದೀನಿ ನಾನು.
ತೆಂಗಿಗಪ್ಪಲ್ ಕಾಲದಲ್ಲೂ ಯಾವುದು ಎಜುಕೇಷನ್ಗೆ ಜೀರೋ. ಆಮೇಲೆ ವೀರೇಂದ್ರ ಪಾಟೀಲು ಈ ಕಡೆ ಆ ಕಡೆ ಆ ಕಡೆ ಈ ಕಡೆ ಓಡಾಡಿ 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 ಇದಾದರು. ದೇವರಾಜ ಅರಸು ಬರೀ ಅವರು ಎಲ್ಲರನ್ನೂ ತುಳಿದುಬಿಟ್ಟು ಭೂ ಕಾಯ್ದೆಯನ್ನು ಮಾಡಿ ಇರೋ ಇವ್ರನ್ನೆಲ್ಲ ಜಮೀನನ್ನೆಲ್ಲ ಕಿತ್ಕೊಂಡು ಯಾರ್ಯಾರಿಗೂ ಕೊಟ್ಟು ಮೋಸ ಆಯಿತು, ಬೇಕಾದಷ್ಟು ಮೋಸಗಳಾಗೋಗಿದೆ. ಆಮೇಲೆ ಈ ರಾಮಕೃಷ್ಣ ಹೆಗಡೆ ಒಂದು ಸ್ವಲ್ಪ ಹೊರಾಕಿಲ್ಲ ಅಂತ ತೇಜಸ್ವಿ ಸೂರ್ಯನ ಕೊಡಬೇಕು, ಇವರು ಕೊಡಬೇಕು. ಆ ಥರ ಯಾವುದು ಆ ಥರ ಯಂಗ್ ಪೀಪಲ್ ಶುಡ್ ಕಮ್. ಈ ಬೋಲ್ಡ್ ಏನೋ, ವೆರಿ ಬೋಲ್ಡ್, ವೆರಿ ವೆರಿ ಬೋಲ್ಡ್. ಯಾರು ಕೆಲಸ ಮಾಡ್ತಾರೋ ಅವ್ರು ಬರಬೇಕು ಅಂತ. ನಾಯಿ ಪ್ರಾಬಬ್ಲಿ ಸಿ ನಮಗೆ ಬಿ ಜೆ ಪಿಯಿಂದ ನಮಗೇನು ಆಗಿಲ್ಲ. ಸ್ಟ್ರಾಂಗ್ಲಿ ಫೀಲ್ ದೇರ್ ಇಸ್ ಅ ಚಾನ್ಸ್ ಫಾರ್ ಸಂಬಡಿ ಎಲ್ಸ್. ಯಾರಿಗೆ ಸರ್ ಆ ಚಾನ್ಸ್? ಪ್ರಾಬಬ್ಲಿ ಸಿ ಕಾಂಗ್ರೆಸ್ ಟು ಗಿವ್ ದಿಮ್ ಅನದರ್ ಚಾನ್ಸ್, ಇನ್ನೊಂದು ಚಾನ್ಸ್ ಕೊಡೋಣ ಅವ್ರಿಗೆ. ಓಕೆ, ಅದೇ ಇಲ್ಲಿ ನಮಗೆ ನೋಡಿದ್ರೆ ಇವಾಗ ಯಂಗ್ಸ್ಟರ್ ಕೊಟ್ಟರೆ ತೇಜಸ್ವಿ ಸೂರ್ಯ ಕೊಡ್ಬೋದು, ಅಥವಾ ಯತ್ನಾಳ ಕೊಡ್ಬೋದು, ಅವರು ಸ್ವಲ್ಪ ಜೋರಾಗಿದ್ದಾರೆ. ಈ ವೈನ್ಸಪ್ ಇಲ್ಲ ಅಂದರೆ ನೀವೇ ಯೋಚನೆ ಮಾಡಿರಿ, ಒಂದು ಮಿಡಲ್ ಕ್ಲಾಸ್ನವರು ಚೆನ್ನಾಗಿರ್ತಾರೆ. ಆವಾಗ ಇವರೇ ನಮಗೆ ಫ್ರೀ ಏನು ಕೊಡೋದು ಬೇಕಾಗಿಲ್ಲ, ನಮ್ಮ ಜೀವನ ನಾವೇ ಮಾಡ್ಕೊತೀವಿ, ನಾವೇ ದುಡ್ದೆಲ್ಲ ಮಾಡ್ಕೊತೀವಿ. ಇವರೇನು ನಮಗೆ ಫ್ರೀ ಕೊಡೋದು ಬೇಡ. ಮೇಯ್ನ್ ನಮಗೆ ವೈನ್ ಶಾಪ್ ಸ್ಟಾಪ್ ಮಾಡಿದ್ರೆ, ಕ್ಲೋಸ್ ಮಾಡಿದ್ರೆ, ನನ್ನ ಮನೆ ಚೆನ್ನಾಗಿದ್ರೆ, ನನ್ನ ಏರಿಯಾ ಚೆನ್ನಾಗಿರುತ್ತೆ, ನನ್ನ ಏರಿಯಾ ಚೆನ್ನಾಗಿದ್ರೆ ನನ್ನ ಸ್ಟೇಟ್ ಚೆನ್ನಾಗಿರುತ್ತೆ, ಇಂಡಿಯಾನು ಚೆನ್ನಾಗಿರುತ್ತೆ. ಇವರೇನು ಫ್ರೀಯಾಗಿ ಕೊಡೋದು ಬೇಡ ನಮಗೆ, ಅಷ್ಟೇ ನಾವು ಹೇಳೋದು. ಅವ್ರು ಬಂದರೆ ಹೆಲ್ತು ಎಜುಕೇಷನ್ ಮೇಯ್ನ್ ನಮ್ಮಂತಾರೆ. ನಾನು ಆಟೋ ಡ್ರೈವರು, ನನ್ನ ಕೈಲಿ ಎಜುಕೇಷನ್ ಕೊಡ್ಸೋಕ್ಕಲ್ಲ ಪ್ರೈವೇಟ್ ಸ್ಕೂಲಲ್ಲಿ. ಆಮೇಲೆ ಏನಾದ್ರು ಹೆಲ್ತ್ ಪ್ರಾಬ್ಲಮ್ ಆದರೆ ಫ್ಯಾಮಿಲಿಲಿ ಲಕ್ಷಗಟ್ಟಲೆ ಖರ್ಚು ಮಾಡಿ ನಮ್ಮ ಕೈಲಿ ಮಾಡ್ಸೋಕ್ಕಾಗಲ್ಲ. ಪ್ರತಿಯೊಂದು ಬೆಲೆ ಜಾಸ್ತಿ ಆಯಿತು. ಇವಾಗ ನಾವು ಹೇಳೋದು ತುಂಬ ಕಮ್ಮಿ ಸಂಬಳ, ಎಷ್ಟು ಕಷ್ಟ ಆಗುತ್ತಲ್ವ ಜೀವನ ಮಾಡೋದಕ್ಕೆ. ಇವಾಗ ಒಂದು ಆಟೋ ಡ್ರೈವರ್, ಒಂದು ಕಾರ್ ಡ್ರೈವರ್ ಆಗಲಿ, ಒಂದು ಪೆಟ್ರೋಲ್ ಬೆಲೆನೇ ಅಷ್ಟೊಂದು ರೇಟ್ ಆದರೆ ಹೆಂಗೆ ಸಂಸಾರ ಮಾಡ್ತಾರೆ ಅವರು? ನಾವು ನೋಡಬೇಕು ಅವರು ಯಾರು ಓಟಿಗೆ ನಿಂತ್ಕೊಳ್ತಾರೆ, ಅವ್ರು ಹೇಗೆ ಏನು ಅಂತ ನೋಡಿಕೊಂಡು, ಓಹೋ ಇಂಥದ್ದವರು ಈಗ ನಮಗೆ ಸರಿಯಾಗಿ ಏನಾದರೂ ನಮಗೆ ಅಂತಲ್ಲ, ನಾ ಜನರಲ್ಲಾಗಿ ಹೇಳೋದು, ಅವರು ಈ ಥರ ಏನೇನೋ ಕೆಲಸಗಳು ಮಾಡಿದ್ದಾರೆ, ಇದು ಮಾಡಿದ್ದಾರೆ ಅಂತ ಅವ್ರಿಗೆ ನಾವು ಸ್ವಲ್ಪ ಇದು ಕೊಡೋಣ, ಏನೋ ಮುಂದಕ್ಕೆ ತಂದು ಇದು ಮಾಡಿ ಕೊಡೋಣ. ಬಟ್ ಈವನ್ ಹೆಂಗ ಜನಗಳು ಬಂದರೆ ಕೂಡ ಅವ್ರಿಗೆ ಇವರು ಟೀಚ್ ಮಾಡ್ಬೋದು, ಈ ಥರ ಇದೆ, ಹೀಗೆ ಮಾಡಿದ್ರೆ ಮುಂದಕ್ಕೆ ಪ್ರಪಂಚಕ್ಕೆಲ್ಲ ಚೆನ್ನಾಗಿ ಮುಂದಕ್ಕೆ ಆಗುತ್ತೆ ಅಂತಂದ್ಬಿಟ್ಟು. ಏನು ನೋಡಬೇಕು ಅಂದರೆ ಒಂದು ಸ್ವಲ್ಪ ಈ ಸಾಮಾನ್ಯ ಜನರಿಗೆ ಸ್ವಲ್ಪ ಹೆಲ್ಪ್ ಆಗೋವಂಥದ್ದು ಇರಬೇಕು. ಮೊದಲು ನೋಡಿ, ನಮಗೆ ಗ್ಯಾಸ್ ಸಿಲಿಂಡ್ರ್ ಬರ್ತಿತ್ತು 450 ಇತ್ತು, ಕರೆಕ್ಟಾ? 450 ಇತ್ತು ಅಂದರೆ ನಮ್ಗೆ ಅದರಲ್ಲಿ 150 ಸಬ್ಸಿಡಿ ಬರೋದು. ಈಗ 1100 ರುಪೀಸು, ಪ್ರತಿ ಒಂದೂ ರೇಟ್ ಜಾಸ್ತಿ ಆಗ್ತದೆ. ಯಾರು ಬರ್ತಾರೆ ಯಾರು ಬಿಡ್ತಾರೆ ಅದು ನಮಗೆ ಗೊತ್ತಿಲ್ಲ, ಹೇಗೆ ಬರ್ತಾರೆ ನಮಗೆ ಗೊತ್ತಿಲ್ಲ. ನಮ್ಗೆ ಸ್ವಲ್ಪ ಬಡವರು ಅಂದರೆ ಸಾಮಾನ್ಯ ಜನರಿಗೆ ಹೆಲ್ಪ್ ಆಗೋ ಥರ ಅಂಥದ್ದು ಒಂದು ಮಾಡಬೇಕು.